ತನಹಾರ, ಭುಜಕೀರ್ತಿ, ಬಳೆ, ನವೀನ ಶೈಲಿಯ ರುಂಡಮಾಲೆ, ವಿವಿಧ ಸರವುಳ್ಳ ಟೊಂಕಪಟ್ಟಿ, ಕಾಲ್ಬಳೆ, ನೂಪುರ ಗೆಜ್ಜೆ, ಹೆಬ್ಬರಳಿಗೂ ಕಾಲುಂಗರಗಳು ಹಾಗೂ ಸೊಂಟಪಟ್ಟಿಯಿಂದ ಎರಡೂ ಬದಿಯಲ್ಲಿ ಇಳಿಬಿದ್ದ ರತ್ನಹಾರಗಳು ಮುಂತಾದ ಶೃಂಗಾರಾಭರಣಗಳಿಂದ ಶಿಲ್ಪಾಕೃತಿಯು ಸೌಂದರ್ಯವನ್ನು ವಿಜೃಂಭಿಸುತ್ತದೆ. ದೀಪಾಂಬುದಿ ಪುಣ್ಯಕ್ಷೇತ್ರದಲ್ಲಿ ಸ್ಥಾಪನೆಗೊಂಡಿದ್ದಾಳೆ ಸಾಕ್ಷಾತ್ ತ್ರಿಪುರ ಸುಂದರಿ ಶ್ರೀ ಕಾಳಿಕಾದೇವಿ. ಅಮಾವಾಸ್ಯೆ ಪೌರ್ಣಮಿಯ ದಿನದಂದು ತಾಯಿಯ ಸೇವೆಯನ್ನು ಮಾಡುವ ಭಕ್ತ ಜನಕ್ಕೆ ವರಮಳೆಯ ಸುರಿಸಿ ಕರುಣೆಯ ತೋರುವ ದೀಪಾಂಬುದಿ ತಾಯೆ ಹರಸು ಮಾತೇ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ದೀಪಾಂಬುದಿ ಕಾಳಿ ಜಯ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ದೀಪಾಂಬುದಿ ಕಾಳಿ ಜಯ ಮಂಗಳಂ ಚಲ್ಲಿದ ಮಲ್ಲಿಗೆಯ ಹೂರಾಶಿ ಮೇಲೆ ನಗು ನಗುತ ಬಂದಾಳು ನಗೆ ಚಲ್ಲುತ್ತಾ ಭಕ್ತರ ಸೇವೆಯ ಸ್ವೀಕರಿಸಿದ ತಾಯಿ ಕರುಣೆಯಿಂದಲಿ ಹರಸು ಶ್ರೀ ಕಾಳಿಕಾ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ದೀಪಾಂಬುದಿ ಕಾಳಿ ಜಯ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ದೀಪಾಂಬುದಿ ಕಾಳಿ ಜಯ ಮಂಗಳಂ. ನೀನೊಂದು ಮೊಗವಾಗಿ ನೀನೊಬ್ಬ ಮಗುವಾಗಿ ಬಾಳೇನು ಬದುಕೇನು ಜಪಿಸುತ್ತಿರುವೆ. ನಿನ್ನ ಬಸಿರಿನ ನೀರ ಮೀನ ನಾನಾಗುತ್ತ ಸುಮನ ಮಗುವಾಗಿ ನಾ ಹೊರಗೆ ಬಂದು ನಿನ್ನ ನಾಟಕದಲ್ಲಿ ಪಾತ್ರ ತಂದು ಆಡುವೆನು ಹಾಡುವೆನು ನಾನಿನ್ನ ನೋಡುವೆನು. ಕವಿ ತಾಯಿಯನ್ನ ಕಾಣುವ ಕಾತರವನ್ನ ಇಲ್ಲಿ ವ್ಯಕ್ತಪಡಿಸ್ತಾನೆ. ಆ ತಾಯಿಯೋ ಹಾಗೆ ಯಾರನ್ನೇ ಆಗ್ಲಿ ಬಹುಬೇಗ ತನ್ನಲ್ಲಿ ಬರೋ ಹಾಗೆ ಮಾಡಿಬಿಡ್ತಾಳೆ. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ತಾಯಿ ಕಾಳಿಕಾಂಬಾ ದೇವಿಯ ದರ್ಶನವನ್ನ ಪಡೆದು ನೀವೆಲ್ಲರೂ ಕೂಡ ಸಂತೋಷವಾಗಿರ್ತೀರಿ ಅಂತ ಭಾವಿಸ್ತಾ ಇವತ್ತಿನ ದೇಗುಲ ದರ್ಶನವನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ದೇಗುಲ ದರ್ಶನದಲ್ಲಿ ಭೇಟಿಯಾಗೋಣ. ನಮಸ್ಕಾರ.